ಪಾಟು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಪ್ರಕಾಶ್ ಪಾಟೀಲ್ ಅಂತೇಳಿ. ನಾವು ಮೂರು ತಾಸಿಕ ತಾಲೂಕು ಕುಂದೂರು. ನಾನು ಮೊದಲ ರೈತನ, ಮೊದಲಿಂದನ ರೈತನ. ಸಾವಯವ ಕೃಷಿ ಬಗ್ಗೆ ಬಹಳ ಆಸಕ್ತಿ ನಮಗೆ. ನಾವು ಯಾವಾಗ ಪ್ರಯತ್ನ ಮಾಡಿಕೆ ತಗೊಂಡ ಮತ್ತೆ ಮೇಲೆ ಒಂದು ಅಂಗಡಿನೂ ಸ್ಟಾರ್ಟ್ ಮಾಡಿದ್ದೀನಿ, ಪಾಟೀಲ ಗ್ರೋ ಸೆಂಟರ್ ಅಂತೇಳಿ. 8 ವರ್ಷದಿಂದ ಒಂದು ಅಚಾನಕ್ ದಾರಿಯಾಗಿದ್ದ ಗಾಡಿ ಸಿಕ್ಕಿತ್ತು, ಒಂದು ಸುವರ್ಣ ಕುಂಬಿ ಅಂತೇಳಿ ಗೊಬ್ಬರದ್ದು. ಇದನ್ನ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ ಒಂದು 50 ಬ್ಯಾಗ್ ಇಳಿಸಿದೆ ಊರಿಗೆ. ಅದು ಸುಮಾರು ರೈತರಿಗೆ ಕೊಟ್ಟೆ. ಮೊದಲು ನಾವು ಹಾಕಿದ್ದೆ, ಮೊದಲು ಕೆಲಸ ಮಾಡಿದ್ದೆ. ಬೇರೆ ಬೇರೆ ಗೊಬ್ಬರ ಹಾಕ್ತಿದ್ರು ನಮ್ಮಲ್ಲಿ, ವಿಜಯ ಗ್ರೋಮಿನ್ ಆಗ್ಲಿ ಮತ್ತೊಂದಾಗ್ಲಿ ಮತ್ತೊಂದಾಗ್ಲಿ ಹಾಕ್ತಿದ್ರು. ಅದ್ರ ಜೊತೆಗೆ ಇದನ್ನು ಕೊಟ್ಟಾಗ ಇದು ಒಳ್ಳೇದು ಸ್ವಲ್ಪ ನಮ್ಗೆ ಕಂಡು ಮಾಡುತ್ತೆ. ಇವತ್ತು ಸುಮಾರು ಮಾರಾಟ ಮಾಡ್ತೀರಿ, ಇಷ್ಟು ಜೌಳ ಆಗೈತಿ, ಇಷ್ಟು ಮಳೆ ಆಗೈತಿ. ಆದರೂ ಬಹಳ ಮಂದಿ ರೈತರಿಗೆ ಬೇಡಿಕೆ ಐತಿ, ಇನ್ನೂ ನನಗೆ ಇದು ಬೇಕು ಅಂತ ಹೇಳಿ ಮಾತಾಡ್ತಾರೆ. ಒಳ್ಳೆ ರೈತರಿಗೆಲ್ಲ ಹತ್ತಿ ಹೊಲಗಳು ಅವೆಲ್ಲ ಪೂರ್ಣ ಗಿಡಗಳು ನಮ್ಮಲ್ಲಿ ಹಾಕಿದ್ರು ಅದಾವು, ಗೊಬ್ಬರ ತಗೊಂಡು ಹೋದ್ರೆ ಫೋಟೋನು ಅದಾವು. ಅದನ್ನ ಎಲ್ಲ ರೈತರ ಕಿಟ್ಟ ಹೇಳ್ತಿದ್ದೀನಿ. ಸುವರ್ಣ ಭೂಮಿ ಅಂತ ನನ್ನ ಅಂಗಡಿ ಹೆಸರೇ ಹೇಳಬೇಕು. ಹತ್ತಿ ಹತ್ತಿಗಾಗಲಿ ಮೆಣಸಿನ ಗಿಡಕ್ಕಾಗಲಿ ಒಳ್ಳೆ ಇದು ಆಗಿದೆ, ಜೋಳದ ಕರೆಯತ್ತೆ, ಗಿಡ ಚೆನ್ನಾಗೈತಿ. ಒಬ್ಬ ಸುಮಾರು ಒಂದು 10-15 ರೈತರು ಮೂಲತಃ ಬೀಜ ಹಾಕಲಿ ಇಲ್ಲಿವರೆಗಿನ ಯಾವುದೇ ಸರ್ಕಾರಿ ಗೊಬ್ಬರ ಉಪಯೋಗಿಸಿಲ್ಲ, ಬೀರ್ಯಾನ್ ಜೊತೆ ಸುವರ್ಣ ಭೂಮಿ ಹಾಕಿ ತಳಕು ಇದನ್ನ ಹಾಕಿದ್ದಾರೆ, ಮೇಲ್ಗೊಬ್ಬರ ಇದನ್ನ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಆ ರೈತರು ಅವ್ರಿಗಿದೆ ಮೇಲೆ ಸುವರ್ಣ ಭೂಮಿ ಒಳ್ಳೆಯ ಗೊಬ್ಬರ, ಒಳ್ಳೆ ರಿಸಲ್ಟ್ ಬರ್ತದೆ. ಇದರಲ್ಲಿ 1-2 ಕೆಜಿ ಅಲ್ಲ, 1 ಕೆಜಿ ಹಾಕಿ 2 ಸಾಲನ್ನು ಹಾಕಿ ನೋಡ್ರಿ, ಹಿಂದಾಗಡೆ ಖರೀದಿ ಮಾಡಿ.